ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಗನೇ ದೇವರ ಮಗಳೇ, ಈ ಸುಂದರವಾದ ಸಮಯ ದಯಾಮಯ ದೇವರ ಕೊಡುಗೆಯ ಸಮಯ. ಈ ಪ್ರತಿಯೊಂದು ಕ್ಷಣಗಳು ಸಹ ನಾವು ದೇವರೊಂದಿಗೆ ಸತ್ಸಂಬಂಧ ಹೊಂದಲು ಕಾರಣವಾಗಿದೆ. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ದೇವರು ನಮ್ಮೆಲ್ಲರನ್ನ ಪ್ರೀತಿಸುತ್ತಾರೆ. ಆ ದೇವರ ಪ್ರೀತಿ ಅತಿ ಉನ್ನತವಾದದ್ದು. ಈ ಬೆಳಗಿನ ಜಾವದ ಈ ಚಿಂತನೆ ದೇವರಿಗೂ ನಮಗೂ ಒಂದು ಸತ್ಸಂಬಂಧವನ್ನು ಉಂಟು ಮಾಡುತ್ತದೆ. ದೇವರ ವಾಕ್ಯಕ್ಕೂ ನಮಗೂ ಒಂದು ಸತ್ಸಂಬಂಧವನ್ನು ಉಂಟು ಮಾಡುತ್ತದೆ. ದೇವರ ಪ್ರೀತಿಗೂ ನಮಗೂ ಒಂದು ಸತ್ಸಂಬಂಧವನ್ನು ಉಂಟು ಮಾಡುತ್ತೇವೆ. ಪ್ರಿಯರೇ, ಈ ಲೋಕದಲ್ಲಿ ಬಾಳುವಂತಹ ನಾವು ಅನೇಕ ವಿಚಾರಗಳಲ್ಲಿ ಅನೇಕ ವ್ಯಕ್ತಿಗಳನ್ನು ನಾವು ಆಶ್ರಯಿಸಿಕೊಳ್ಳುತ್ತೇವೆ, ಅನೇಕ ವ್ಯಕ್ತಿಗಳ ಹಿಂದೆ ಓಡುತ್ತೇವೆ, ಅನೇಕ ವ್ಯಕ್ತಿಗಳನ್ನು ಅಯ್ಯೋ ನೀವು ದೇವರು ಎಂಬುದಾಗಿ ಹೇಳುತ್ತೇವೆ. ಅನೇಕ ವ್ಯಕ್ತಿಗಳ ಜೊತೆಯಲ್ಲಿದ್ದು ದೇವರನ್ನ ನಾವು ಮರೆತು ಬಿಡುತ್ತೇವೆ. ಒಂದನ್ನ ಸಹೋದರನೇ ಸಹೋದರಿಯೇ, ಚಿಂತಿಸು, ಚಿಂತಿಸು, ನಿನ್ನ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ದೇವರಿಗೆ ಸ್ಥಾನವನ್ನು ಕೊಟ್ಟಿದ್ದೀಯಾ ಅಥವಾ ಒಬ್ಬ ಮನುಷ್ಯನಿಗೆ ಸ್ಥಾನವನ್ನು ಕೊಟ್ಟಿದ್ದೀಯಾ ಎಂಬುದಾಗಿ. ಪ್ರತಿದಿನದ ಚಿಂತನೆಗಳು ದೇವರ ವಾಕ್ಯದ ಚಿಂತನೆಗಳಾಗಿದೆ. ಆ ಚಿಂತನೆಗಳು ನಮ್ಮನ್ನ ದೇವರಡೆಗೆ ಕರೆದುಕೊಂಡು ಹೋಗುವಂಥದ್ದಾಗಿದೆ. ಒಬ್ಬ ವ್ಯಕ್ತಿ ನಮಗೆ ಸಹಾಯ ಮಾಡುವಾಗ ಅಥವಾ ವ್ಯಕ್ತಿ ನಮ್ಮ ಜೊತೆಯಲ್ಲಿರುವಾಗ ಅಥವಾ ಒಂದು ವ್ಯಕ್ತಿ ನಮ್ಮ ಒಳ್ಳೆಯ ಮಿತ್ರನಾಗಿ ಮಿತ್ರನಾಗಿರುವಾಗ ಅಥವಾ ನೆರೆಯವರು ನನ್ನೊಂದಿಗೆ ಸಹಪಾಠಿ ಆಗುವಾಗ ನಾವು ಅವರೊಂದಿಗೆ ಹೆಚ್ಚಾಗಿ ಬೆರೆತು ಹೋಗುತ್ತೇವೆ. ಅವರೊಂದಿಗೆ ಗಂಟೆ ಗಟ್ಟಲೆ ಮಾತನಾಡುತ್ತಾ ಇರ್ತೇವೆ. ಬೆಳಗಿನ ಜಾವದಲ್ಲಿ, ಮಧ್ಯಾಹ್ನದಲ್ಲಿ, ಸಂಜೆಯಲ್ಲಿ, ರಾತ್ರಿಯಲ್ಲಿ, ಹೀಗೆ ಸಮಯವನ್ನು ನೋಡದೆ ನಾವು ಮಾತುಕತೆಯಲ್ಲಿ ತಲ್ಲೀನರಾಗ್ತೇವೆ. ಹಾಗೂ ಅವರನ್ನು ಯಾವಾಗಲೂ ಸ್ಮರಿಸ್ತಾ ಇರ್ತೇವೆ, ಅವರು ಯಾವಾಗಲೂ ಗುಣಗಾನ ಮಾಡ್ತಾ ಇರ್ತೇವೆ. ಊಟ ಮಾಡುವಾಗ ಅವರಿಗೆ ಹಂಚಿಕೊಡ್ತೇವೆ. ಒಂದು ವಸ್ತುನ ತೆಗೆದುಕೊಂಡು, ತರಕಾರಿ ತೆಗೆದುಕೊಂಡು ಬಂದರೆ ಅದನ್ನು ಹಂಚಿ ತೆಗೆದುಕೊಡ್ತೇವೆ. ಏನೇ ಮಾಡಿದರೂ ಅವರಲ್ಲಿ ನಾವು ಹಂಚಿಕೊಳ್ಳುತ್ತೇವೆ. ಪ್ರಿಯರಾದರೆ, ಕೀರ್ತನೆಗಾರನನ್ನು ನೋಡುವಾಗ ಕೀರ್ತನೆಗಾರನ ಹೇಳುವಂತಹ ನುಡಿಯನ್ನು ನೋಡಿ ಪ್ರಿಯರೇ. 17:16 ಕೀರ್ತನೆಗಾರ ಹೇಳ್ತಾನೆ, ಸ್ವಾಮಿ ದೇವ, ಸ್ಮರಿಸುವೆನು ನಿನ್ನ ಮಹತ್ಕಾರ್ಯಗಳನ್ನೇ. ದೇವರೇ, ನಾನು ನಿನ್ನ ಮಹತ್ಕಾರ್ಯಗಳನ್ನು ಮಾತ್ರ ಸ್ಮರಿಸ್ತೇನೆ. ಯಾಕಂದ್ರೆ ನೀನು ಬಂಧುವನ್ನು ಕೊಟ್ಟವನು ನೀನು, ಭಗಿನಿಯನ್ನು ಕೊಟ್ಟವನು ನೀನು, ಮಿತ್ರರನ್ನು ಕೊಟ್ಟವನು ನೀನು, ಪತಿಯನ್ನು ಕೊಟ್ಟವನು, ಪತ್ನಿಯನ್ನು ಕೊಟ್ಟವನು, ಮಕ್ಕಳನ್ನು ಕೊಟ್ಟವನು, ಕುಟುಂಬವನ್ನು ಕೊಟ್ಟವನು, ಐಶ್ವರ್ಯವನ್ನು ಕೊಟ್ಟವನು, ಅಂತಸ್ತನ್ನು ಕೊಟ್ಟವನು, ಆರೋಗ್ಯವನ್ನು ಕೊಟ್ಟವನು, ನನಗೆ ಜ್ಞಾನೇಂದ್ರಿಯಗಳನ್ನು ಕೊಟ್ಟವನು, ನನ್ನನ್ನು ಅಂಗವಿಕಲನಾಗಿ ಮಾಡದವನು, ಹಗಲು ರಾತ್ರಿ ನನ್ನನ್ನು ಕಾಯುವವನು, ನನ್ನನ್ನು ಪ್ರೀತಿಸುವವನು, ನನ್ನನ್ನು ಅನುಗ್ರಹಿಸುವವನು, ನನ್ನನ್ನು ಪರಿಪಾಲಿಸುವವನು, ನನ್ನನ್ನು ಕ್ಷಮಿಸುವವನು, ನನಗಾಗಿ ಜೀವ ಕೊಟ್ಟವನು, ನನಗಾಗಿ ರಕ್ತ ಕೊಟ್ಟವನು ನೀನಾಗಿದ್ದೀಯ ಸ್ವಾಮಿ ಎಂಬುದಾಗಿ. ನಿಜವಾಗಿಯೂ ನೀನು ನಿನ್ನ ದೇವರನ್ನ ಸ್ಮರಿಸುತ್ತಿರುವೆಯ ನನ್ನ ಸಹೋದರ ಸಹೋದರಿ. ಚಿಂತಿಸು, ಚಿಂತಿಸು, ಇಂದು ಕೊಟ್ಟು ನಾಳೆ ಹೇಳಿ ತೋರಿಸುವ ಮನುಷ್ಯನಿಂದ ನಾವಿದ್ದೇವೆ. ಆದರೆ ಏನನ್ನೂ ಹೇಳಿ ತೋರಿಸದೆ ಪ್ರತಿ ಕ್ಷಣದಲ್ಲಿ ನಿನ್ನ ಕೂಗಿ ಕರೆಯುವ ದೇವರ ಮುಂದೆ ನೀನಿರುವೆಯ ನನ್ನ ಸಹೋದರ ಸಹೋದರಿ. ಎಷ್ಟರ ಮಟ್ಟಿಗೆ ನಿನ್ನ ದೇವರನ್ನು ನೀನು ಸ್ಮರಿಸುತ್ತಾ ಇರುವೆ? ಚಿಂತಿಸು, ಚಿಂತಿಸು, ಆತನ ನ್ಯಾಯ ನೀತಿಯನ್ನು ಎಷ್ಟರ ಒಟ್ಟಿಗೆ ನೀನು ಧ್ಯಾನಿಸುತ್ತಿರುವೆ? ಚಿಂತಿಸು, ಚಿಂತಿಸು, ಆ ದೇವರು ನಿನ್ನ ಜೀವಿತದಲ್ಲಿ ಮಾಡಿದಂತಹ ಮಹತ್ಕಾರ್ಯಗಳನ್ನು ಎಷ್ಟರ ಮಟ್ಟಿಗೆ ಪ್ರಕಟಿಸುತ್ತಿರುವೆ? ಚಿಂತಿಸು, ಚಿಂತಿಸು ನನ್ನ ಸಹೋದರ ಸಹೋದರಿ. ನೀನು ದೇವರನ್ನ ಪ್ರೀತಿಸುವವನು, ದೇವರನ್ನ ಪ್ರೀತಿಸುವವಳು. ನೀನು ಹೇಳುತ್ತೀಯ, ನಾನು ಅಪ್ಪ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂಬುದಾಗಿ. ಆದರೆ ಒಬ್ಬ ಮನುಷ್ಯನಿಗಿಂತ ಹೆಚ್ಚಾಗಿ ನಿನ್ನ ಯೇಸುವನ್ನು ನೀನು ಪ್ರೀತಿಸುತ್ತಿರುವೆಯಾ? ಎಷ್ಟರ ಮಟ್ಟಿಗೆ ಸುಳ್ಳಲ್ಲವೇ? ಒಬ್ಬ ಮನುಷ್ಯನನ್ನು ಆರಾಧಿಸುವುದಕ್ಕೆ ಬದಲಾಗಿ, ದೇವರನ್ನು ಆರಾಧಿಸುವುದಕ್ಕೆ ಬದಲಾಗಿ ಒಬ್ಬ ಮನುಷ್ಯನನ್ನು ಎಷ್ಟು ಆರಾಧಿಸುತ್ತಾ ಇದೆಯಾ? ನಿಜವಲ್ಲವೇ? ಆದರೆ ನನ್ನ ಯೇಸುವನ್ನು ಎಷ್ಟು ನಿನ್ನ ತಿರಸ್ಕರಿಸುತ್ತಿರುವೆ? ಯೋಚಿಸು. ಆ ಕೀರ್ತನೆಗಾರನ ನುಡಿಗಳನ್ನು ಧ್ಯಾನಿಸುವಾಗ, ಸ್ವಾಮಿ ದೇವ, ಸ್ಮರಿಸುವೆನು ನಿನ್ನ ಮಹತ್ಕಾರ್ಯಗಳನ್ನೇ, ಪ್ರಕಟಿಸುವೆನು ನಿನ್ನೊಬ್ಬನ ನ್ಯಾಯ ನೀತಿಯನ್ನೇ, ಪ್ರಕಟಿಸುವೆನು ನಿನ್ನ ಒಬ್ಬನ ನ್ಯಾಯ ನೀತಿಯನ್ನು. ಯಾಕಂದ್ರೆ ನ್ಯಾಯವನ್ನು ತೀರಿಸುವ ದೇವರೊಬ್ಬರೇ, ಆ ಸರ್ವೇಶ್ವರನೊಬ್ಬರೇ, ಆ ಪ್ರಭು ಯೇಸು ಒಬ್ಬರೇ. ಗ್ರೇಸ್ ಹೇಳುತ್ತಾರೆ, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ ಎಂದು. ಒಂದನ ಸಹೋದರನೇ ಸಹೋದರಿ, ಚಿಂತಿಸು, ಚಿಂತಿಸು, ಆ ದೇವರ ನ್ಯಾಯವನ್ನು ನೀನು ಪ್ರಕಟಿಸುತ್ತಾ ಇದೆಯಾ? ಅಥವಾ ನಿನ್ನ ಅಕ್ಕಪಕ್ಕದಲ್ಲಿರುವಂತಹ ಅಥವಾ ನಿನಗೆ ಹಿತೈಷಿಯಾಗಿರುವಂತಹ ನಿನ್ನ ನೆರೆಯವನಾಗಿರುವಂತಹ ನಿನ್ನ ಬಂಧು ಮಿತ್ರಾದಿಗಳನ್ನು ಮಾಡಿದ ನ್ಯಾಯವನ್ನೇ
ನೀನು ಸ್ವೀಕರಿಸುತ್ತಾ? ನಿನ್ನ ಜೀವಿತದಲ್ಲಿ ದೇವರನ್ನು ಮರೆತು ಬಿಡುತ್ತಿರುವೆಯಾ? ಚಿಂತಿಸು. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಕುಟುಂಬವನ್ನು ಕರುಣಿಸಿರಿ ಎಂಬುದಾಗಿ ನೀನು ಪ್ರಾರ್ಥಿಸುತ್ತಿರುವೆಯಾ? ನಿನ್ನ ಪ್ರಾರ್ಥನೆ ಏನಾಗಿದೆ? ನಿನ್ನ ಪ್ರಾರ್ಥನಾ ಜೀವನ ಹೇಗಿದೆ? ಚಿಂತಿಸು. ಆ ದೇವರ ನಾಮಸ್ಮರಣೆಯನ್ನು ನೀನು ಮಾಡುತ್ತಿರುವೆಯ? ರೋಮನಿಗೆ ಬರೆದ ಪದ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ದೇವರ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವರೆಂಬುದಾಗಿ. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ಈ ಕೊಳಲಿನ ಶಬ್ದವು ನಮ್ಮ ಕಿವಿಗಳನ್ನು ಮೀಟುತ್ತಾ ಇದೆ, ನಮ್ಮ ಕಿವಿಗಳನ್ನು ನಾಟುತ್ತಾ ಇದೆ. ಈ ಸುಂದರವಾದ ಈ ಕೊಳಲಿನ ಶಬ್ದವು ಸಹ ನಮ್ಮನ್ನು ಆಕರ್ಷಿಸುತ್ತದೆ ಎಂದು ಹೇಳುವುದಾದರೆ, ಒಂದು ಸಾಧಾರಣ ಒಂದು ಮರದ ತುಂಡಿನ, ಒಂದು ಬಿದಿರಿನ ತುಂಡಿನಲ್ಲಿ ಇಷ್ಟು ಸುಂದರವಾದಂತಹ ಒಂದು ಸ್ವರ ಅಡಗಿದೆ ಎಂಬುದಾದರೆ, ಆ ದೇವರೇ ಸೃಷ್ಟಿಸಿದಂತಹ, ಆ ದೇವರ ರೂಪದಲ್ಲಿಯೇ ಸೃಷ್ಟಿಯಾಗಿರುವಂತಹ ನನ್ನಲ್ಲಿ ನಿನ್ನಲ್ಲಿ ಇನ್ನೆಷ್ಟು ಆಕರ್ಷಣೀಯವಾದಂತಹ ಸ್ವಭಾವಗಳಿರಬೇಕೆಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ. ಈ ಸ್ವರ್ಗೀಯ ಯಾತ್ರೆ ಮೂಲಕವಾಗಿ ನೀನು ಈ ಚಿಂತನೆಗೆ ಒಳಗಾಗುತ್ತಾ ಇದೀಯಾ? ನಿನ್ನ ಮನಸ್ಸನ್ನು ಪರಿಶೋಧಿಸು. ನಿನ್ನ ದೇವರನ್ನ ಎಷ್ಟು ನೀನು ಸ್ಮರಿಸುತ್ತಾ ಇದೀಯಾ? ನಿನ್ನ ದೇವರ ನ್ಯಾಯ ನೀತಿಯನ್ನು ಎಷ್ಟು ನೀನು ಪ್ರಕಟಪಡಿಸುತ್ತಾ ಇದೀಯಾ? ಚಿಂತಿಸು. ಕೀರ್ತನೆಗಾರ 17:16 ಸ್ವಾಮಿ ದೇವ, ಸ್ಮರಿಸುವೆನು, ನಿನ್ನ ಮಹತ್ ಕಾರ್ಯಗಳನ್ನೆಲ್ಲ ಪ್ರಕಟಿಸುವೆನು, ನಿನ್ನೊಬ್ಬನ ನ್ಯಾಯ ನೀತಿಯನ್ನೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆಯು 71:16. ಸ್ವಾಮಿ ದೇವ, ಸ್ಮರಿಸುವನು, ನಿನ್ನ ಮಹತ್ ಕಾರ್ಯಗಳನ್ನೇ ಪ್ರಕಟಿಸುವನು, ನಿನ್ನೊಬ್ಬನ ನ್ಯಾಯ ನೀತಿಯನ್ನೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನ 17:14. ಸ್ವಾಮಿ ದೇವ, ಸ್ಮರಿಸುವನು, ನಿನ್ನ ಮಹತ್ ಕಾರ್ಯಗಳನ್ನೇ16:16. ಸ್ವಾಮಿ ದೇವ, ಸ್ಮರಿಸುವೆನು, ನಿನ್ನ ಮಹತ್ ಕಾರ್ಯಗಳನ್ನೇ ಪ್ರಕಟಿಸುವೆನು, ನಿನ್ನ ಒಬ್ಬನ ನ್ಯಾಯ ನೀತಿಯನ್ನು. ಪ್ರಭುವಿನ ವಾಕ್ಯ. ಕೀರ್ತನ 17:16. ಸ್ವಾಮಿ ದೇವ, ಸ್ಮರಿಸುವೆನು, ನಿನ್ನ ಮಹತ್ಕಾರ್ಯಗಳನ್ನೇ ಪ್ರಕಟಪಡಿಸುವೆನು, ನಿನ್ನೊಬ್ಬನ ನ್ಯಾಯ ನೀತಿಯನ್ನೇ. ಪ್ರಭುವಿನ ವಾಕ್ಯವಿದು. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಸ್ವಾಮಿ, ನಿಮ್ಮ ಮಕ್ಕಳಾಗಿ ನಿಮ್ಮ ಸಾನ್ನಿಧ್ಯದಲ್ಲಿ ಬೆಳಗಿನ ಜಾವದಲ್ಲಿ ಕೀರ್ತನೆಗಾರನೊಂದಿಗೆ ನಿಮ್ಮನ್ನು ಚಿಂತಿಸುತ್ತಾ ಇದ್ದೇವೆ ರಾಜ. ಯೇಸುವೇ, ನಿಮಗಿಂತ ಶ್ರೇಷ್ಠನು ಈ ಲೋಕದಲ್ಲಿ ಯಾರೂ ಇಲ್ಲ. ನಿಮ್ಮಂತೆ ಪ್ರೀತಿಸುವರು ಈ ಲೋಕದಲ್ಲಿ ಯಾರೂ ಇಲ್ಲ. ನಿಮ್ಮಂತೆ ನನ್ನನ್ನು ಕಾಯುವವರು ಯಾರೂ ಇಲ್ಲ. ನನ್ನ ಮಧ್ಯೆ ಇದ್ದು ನನ್ನನ್ನು ಅನುಗ್ರಹಿಸುವವರಂತೂ ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆಗಳು. ಯೇಸುವೆ, ಸ್ವಾಮಿ, ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸಿರುವಂತಹ ನಮ್ಮೆಲ್ಲರ ಮೇಲೆ ಕರುಣೆ ತೋರಿ ರಾಜ. ನಮ್ಮೆಲ್ಲರ ಜೀವಿತವನ್ನು ಆಶೀರ್ವದಿಸಿರಿ ರಾಜ. ಸದಾ ನಿಮ್ಮ ನಾಮಸ್ಮರಣೆಯನ್ನು ಮಾಡಿ ಬಾಳುವಂತೆ ಮಾಡಿ ರಾಜ. ಅನ್ಯ ಜನಾಂಗದವರಂತೆ ಜೀವಿಸದೆ ಪರಿಶುದ್ಧ ಜನಾಂಗದವರಾಗಿ ಜೀವಿಸುವಂತೆ ಮಾಡಿ ರಾಜ. ಪಾಪದ ಅರಿವಿನಿಂದ ಜೀವಿಸುವಂತೆ ಮಾಡಿ ರಾಜ. ಯೇಸುವೆ, ಈ ದಿನದಲ್ಲಿ ನಾವು ಮಾಡುವ ಎಲ್ಲ ಕಾರ್ಯಗಳು, ಕೆಲಸಗಳು ಆಶೀರ್ವಾದವೆಂದರೆ ನಿಮ್ಮ ಕೃಪೆ ನಮ್ಮೆಲ್ಲರಲ್ಲಿ ತುಂಬಿಕೊಳ್ಳಲಿ. ನಮ್ಮ ಮನಸ್ಸು, ಹೃದಯ, ಆತ್ಮ, ಶರೀರಗಳು ಶುದ್ಧವಾಗಲಿ. ನಮ್ಮ ಪಾಪಗಳು ಕ್ಷಮಿಸಲ್ಪಡಲಿ. ಪಾಪದ ಅರಿವಿನಿಂದ, ಪಾಪದಿಂದ ದೂರ ಆಗಲಿ. ಯೇಸುವೆ, ಈ ದಿನದಲ್ಲಿ ಮಾಡುವ ಎಲ್ಲ ಕಾರ್ಯಗಳು, ಕೆಲಸಗಳು ಸಫಲವಾಗಲಿ. ಯೇಸುವೆಗೆ ಎಲ್ಲ ಮಕ್ಕಳ ಪ್ರಯಾಣಗಳು ಆಶೀರ್ವಾದಕರವಾಗಲಿ. ಯೇಸುವೆ, ಯೇಸುವೆ ಕರುಣಿಸಿರಿ ರಾಜ. ಒಂದೊಂದು ಮಕ್ಕಳು ಸ್ವಾಮಿ, ನಿಮ್ಮ ಮಕ್ಕಳಾಗಿರುವ ಪ್ರತಿಯೊಬ್ಬರು ನಿಮ್ಮನ್ನು ನೋಡಿ ಕೂಗಿ ಕರೆಯುವಾಗಲೆಲ್ಲ ನೀವು ಸದುತ್ತರವನ್ನು ಕೊಡುತ್ತೀರಿ. ಓ ಸ್ವಾಮಿ, ಓ ದೇವ, ಓ ನನ್ನ ಪ್ರಭುವೆ, ಓ ನನ್ನ ಗುರುವೇ, ನಿಮಗೆ ಸ್ತೋತ್ರವನ್ನು, ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸುತ್ತೇವೆ. ಹೌದು ಯೇಸುವೆ, ಏಕೆಂದರೆ ನಿಮ್ಮ ಪ್ರೀತಿಯಲ್ಲಿ ಒಂದಾಗುವಂಥ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಸ್ವಾಮಿ ನಿಮ್ಮನ್ನು ಮಾತ್ರ ಹಿಂಬಾಲಿಸುವಂತೆ ಮಾಡಿರಿ ಸ್ವಾಮಿ. ಇವರ ಮಕ್ಕಳು, ನಮ್ಮೆಲ್ಲರ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಮರಿಮಕ್ಕಳನ್ನು ಆಶೀರ್ವದಿಸಿ ಸ್ವಾಮಿ. ನಮ್ಮ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ ಕರುಣಿಸಿ.
ಯೇಸುವೇ, ನಿಮ್ಮ ಅನಂತವಾದ ಸ್ವಾಮಿ ಕೃಪೆಗೆ ನಾನು ಸಮರ್ಪಿಸಿಕೊಳ್ಳುತ್ತೇನೆ. ಸ್ವರ್ಗೀಯ ಯಾತ್ರೆಯ ಎಲ್ಲ ಧ್ಯಾನಗಳನ್ನು, ಶುಶ್ರೂಷೆಗಳನ್ನು ಯೂಟ್ಯೂಬ್ನ ಮೂಲಕವಾಗಿ, ಫೇಸ್ಬುಕ್ನ ಮೂಲಕವಾಗಿ, ವ್ಯಾಟ್ಸಪ್ನ ಮೂಲಕವಾಗಿ ಧ್ಯಾನಿಸುವಂಥ ಮಕ್ಕಳನ್ನು ಆಶೀರ್ವದಿಸಿರಿ. ಹಾಗೂ ಅವುಗಳನ್ನು ಪರರಿಗೆ ಶೇರ್ ಮಾಡುವಂಥ ಮಕ್ಕಳನ್ನು ಆಶೀರ್ವದಿಸಿರಿ. ಸ್ವರ್ಗೀಯಾತ್ರೆಯ ಎಲ್ಲ ಶುಶ್ರೂಷೆಗಳನ್ನು ಆಶೀರ್ವದಿಸಿ, ಸ್ವರ್ಗೀಯಾತ್ರೆಯ ಎಲ್ಲ ಅಂಗಾಂಗಗಳನ್ನು ಆಶೀರ್ವದಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಅಮೇನ್, ಅಮೇನ್, ಅಮೇನ್. Amen. 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 Amen.